சுபோதய மக்களே, ಏನಿದು ವ್ಯಂಜನಗಳು.
ಯಾವಿವು? ಎಷ್ಟಿದಾವೆ ಕಂಡ್ಕೊಳ್ಳೋಣ. Ah!
ಹೇಳಿ. ನಮ್ಮ ಶಾಲೆ ಸುಂದರ, ಇದುವೆ ದೇವ ಮಂದಿರ, ಗುರುವೆ ಜ್ಞಾನದಾಗರ, ಹೇಳಿ ಗುರುವೆ ಜ್ಞಾನದಾಗರ, ನಮ್ಮ ಸುಖದ ಸಾಗರ, ಕಲಿಕೆಯೇ ನೀತಿ ಮಧುರ, ಕಲಿಕೆಯೇ ನೀತಿ ಮಧುರ, ನಮ್ಮ ಬಾಳು ಸುಂದರ. ಹೇಳಿ ಮತ್ತೊಂದ್ಸಲ ಹೇಳಿ. ನಮ್ಮ ಶಾಲೆ ಸುಂದರ, ಇದುವೆ ದೇವ ಮಂದಿರ, ಗುರುವೆ ಜ್ಞಾನದಾಗರ, ನಮ್ಮ ಸುಖದ ಸಾಗರ. ಫಸ್ಟ್ ನಾನು ಹೇಳ್ತೀನಿ ಸರಿ, ನಾ ಮೊದಲು ನಾನು ಹೇಳ್ತೀನಿ, ನಾ ಮುಂದೆ ಸರಿ ಸರಿನಾ. ನಮ್ಮ ಶಾಲೆ ಸುಂದರ, ಇದುವೆ ದೇವ ಮಂದಿರ, ಗುರುವೆ ಜ್ಞಾನದಾಗರ, ಶಾಲೆ ಸುಂದರ, ನಮ್ಮ ಶಾಲೆ ಸುಂದರ, ಇದುವೆ ದೇವ ಮಂದಿರ, ಇದುವೆ ದೇವ ಮಂದಿರ, ಗುರುವೆ ಜ್ಞಾನದಾಗರ, ಗುರುವೆ ಜ್ಞಾನದಾಗರ, ನಮ್ಮ ಸುಖದ ಸಾಗರ, ನಮ್ಮ ಸುಖದ ಸಾಗರ, ಕಲಿಕೆಯೇ ನೀತಿ ಮಧುರ, ಕಲಿಕೆಯೇ ನೀತಿ ಮಧುರ, ನಮ್ಮ ಬಾಳು ಸುಂದರ, ನಮ್ಮ ಬಾಳು ಸುಂದರ. ಸರಿನಾ? ಮತ್ತೆ ಯಾವ್ದು ಹೇಳ್ತೀರಾ? ನಮ್ಮ ಸ್ಟೋರಿ. ಅಂಕಿಗಳು ಹೇಳ್ತೀರಾ? ಸಂಜಿತ್
ಜೋರಾಗಿ ಹೇಳ್ಬೇಕು, ಯಾವ ಅಕ್ಷರ ಇದು? ಜ. ಇದು ಅಪೇಕ್ಷಾ. ನೀವು ಮೊದಲು ಯಾವ ಅಕ್ಷರ ಯಾವ ರೀತಿ ಉಚ್ಚರಿಸಬೇಕು ಅನ್ನೋದನ್ನ ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ, ಸರಿನಾ? ಬರ್ದ್ಬಿಟ್ರೆ ಸಾಲದು, ಯಾವುದೇ ಅಕ್ಷರ ಯಾವ ರೀತಿ ನಾವು ಉಚ್ಚರಿಸ್ತೀವಿ, ಯಾವ ರೀತಿ ಬರಿತೀವಿ ಅನ್ನೋದನ್ನ ಕೂಡ ಪ್ರಾಕ್ಟೀಸ್ ಮಾಡ್ಕೋಬೇಕು, ಸರಿನಾ? ಬರೀ ಬಾಯಲ್ಲೇ ಪ್ರಾಕ್ಟೀಸ್ ಮಾಡೋದಲ್ಲ, ಇದನ್ನ ಅಕ್ಷರ ಯಾವ್ದಂತ ನೋಡಿದ ತಕ್ಷಣ ನೀವು ಗುರುತಿಸ್ಬೇಕು ಅದನ್ನ, ಸರಿನಾ? ಮಾಡ್ತೀರಲ್ವಾ? ಸರಿ, ಮತ್ತೆ ನಾನು ನಾಳೆ ಕೇಳ್ತೀನಿ, ನಿಮಗೆ ಹೋಮ್ವರ್ಕು ಕೊಡ್ತೀನಿ, ಸರಿನಾ? ಏನ್ ಹೋಮ್ವರ್ಕ್ ಇವತ್ತು? ಯಾವರ್ಗು ಫೈವ್ ಟೈಮ್ಸ್ ಬರಿಬೇಕು, ಸರಿ? ಮತ್ತೆ ಅಂಕಿಗಳು ಸಹ, ಅಂಕಿಗಳು ಒಂದ್ರಿಂದ ಹತ್ತರ್ಗು ಫೈವ್ ಟೈಮ್ಸ್ ಬರಿಬೇಕು, ಪ್ರಾಕ್ಟೀಸ್ ಮಾಡ್ಕೊಂಬರ್ಬೇಕು. ಮತ್ತೆ ಹೇಳೋದು ಸಹ ನಾನ್ ಮತ್ತೆ ಹೇಳ್ತೀನಿ ನಾಳೆ ಯಾವ ಅಕ್ಷರ ಏನು ಅಂತ, ಸರಿನಾ? ಏನ್ ಹೋಮ್ವರ್ಕ್ ಇವತ್ತು? ಏನ್ ಹೋಮ್ವರ್ಕು? ವರ್ಣಮಾಲೆ ಆಯ್ತ ಯಾವತ್ತು? ಸರಿ, ಮತ್ತೆ ಅಂಕಿಗಳು ಸರಿನಾ? ಒಂದ್ರಿಂದ ಹತ್ತರ್ಗು ಬರ್ಕೊಂಡು ಬರ್ಕೊಂಡು ಬರ್ಬೇಕು, ಫೈವ್ ಟೈಮ್ಸ್, ಇದು ಫೈವ್ ಟೈಮ್ಸ್, ಇದು ಫೈವ್ ಟೈಮ್ಸ್, ಸರಿನಾ? ನೀಟ್ ಆಗಿ ಬರಬೇಕು, ಹ್ಯಾಂಡ್ ರೈಟಿಂಗ್ ನೀಟ್ ಆಗಿ ಬರ್ಲಿ, ಎರಡ್ ಲೈನ್ ಕ್ಲೀನ್ ಆಗಿ ಫಾಲೋ ಮಾಡ್ಬೇಕು, ಸರಿನಾ? ಹೇಗಿತ್ತು ಕ್ಲಾಸ್ ಈಗ?